ಮುಂದಿನ ಸುದ್ದಿ ವಿಶ್ವ ಆರೋಗ್ಯ ಸಂಸ್ಥೆ ಅಮೆರಿಕ ಮತ್ತು ಚೀನಾದಲ್ಲಿ ಕಾಣಿಸಿಕೊಂಡಿರುವ ಕೊರೋನಾ ವೈರಸ್ನ ಹೊಸ ತಳಿ ಜಿ ಫೈ ಅಥವಾ ಹೆರಿಸನ್ ನ ಕುತೂಹಲಕಾರಿ ರೂಪಾಂತರ ಎಂದು ವರ್ಗೀಕರಿಸಿದೆ ಇದು ಇತರ ರೂಪಾಂತರಿಗಳಿಗಿಂತ ಸಾರ್ವಜನಿಕ ಆರೋಗ್ಯಕ್ಕೆ ಹೆಚ್ಚಿನ ಅಪಾಯವನ್ನು ಉಂಟು ಮಾಡುವುದಿಲ್ಲ ಎಂದು ಹೇಳಿದೆ ಇದು ಸಮಾಧಾನಕರ ಸಂಗತಿ ಅಂದಾಜು ಶೇಕಡಾ ಹದಿನೇಳಕ್ಕಿಂತ ಹೆಚ್ಚು ಪ್ರಕರಣಗಳೊಂದಿಗೆ ಅಮೆರಿಕದಲ್ಲಿ ಹೆಚ್ಚು ಪ್ರಚಲಿತದಲ್ಲಿರುವ ವೇಗವಾಗಿ ಹರಡುವ ರೂಪಾಂತರವು ಚೀನಾ ದಕ್ಷಿಣ ಕೊರಿಯಾ ಜಪಾನ್ ಮತ್ತು ಕೆನಡಾದಲ್ಲಿ ಪತ್ತೆಯಾಗಿದೆ ಒಟ್ಟಾರೆಯಾಗಿ ಲಭ್ಯವಿರುವ ಪುರಾವೆಗಳ ಪ್ರಕಾರ ಇಜಿ ಪಾಯಿಂಟ್ ಫೈ ಇತರ ಪ್ರಸ್ತುತ ಪರಿಚಲನೆಯಲ್ಲಿರುವ ಓಮಿಕ್ರಾನ್ ವಂಶಾವಳಿಗೆ ಸಂಬಂಧಿಸಿದ ಹೆಚ್ಚುವರಿ ಸಾರ್ವಜನಿಕ ಆರೋಗ್ಯ ಅಪಾಯಗಳನ್ನು ಹೊಂದಿದೆ ಎಂದು ಸೂಚಿಸುವುದಿಲ್ಲ ಇ ಜಿ ಪಾಯಿಂಟ್ ಫೈವ್ನಿಂದ ಉಂಟಾಗುವ ಅಪಾಯಗಳ ಬಗ್ಗೆ ಹೆಚ್ಚು ಸಮಗ್ರವಾದ ಮೌಲ್ಯಮಾಪನ ಅಗತ್ಯವಿದೆ ಎಂದು ವಿಶ್ವ ಆರೋಗ್ಯ ಸಂಸ್ಥೆ ಹೇಳಿದೆ ಕೋವಿಡ್ನಿಂದಾಗಿ ಜಾಗತಿಕವಾಗಿ ಜಾಗತಿಕವಾಗಿ ಆರು ಪಾಯಿಂಟ್ ಒಂಬತ್ತು ಲಕ್ಷಕ್ಕೂ ಹೆಚ್ಚು ಜನ ಸಾವಿಗೀಡಾಗಿದ್ದಾರೆ ವೈರಸ್ ಹೊರಹೊಮ್ಮಿದಾಗಿನಿಂದ ಏಳ್ನೂರ ಅರವತ್ತೆಂಟು ದಶಲಕ್ಷಕ್ಕೂ ಹೆಚ್ಚು ಪ್ರಮಾಣಗಳು ಪ್ರಕರಣಗಳು ದೃಢಪಟ್ಟಿವೆ ಡಬ್ಲ್ಯೂ ಎಚ್ ಓ ಮಾರ್ಚ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಸಾಂಕ್ರಾಮಿಕ ರೋಗ ಉಲ್ಬಣವಾಗಿರುವುದನ್ನು ಘೋಷಿಸಿತು ಈ ವರ್ಷ ಮೇ ತಿಂಗ್ ಮೇ ತಿಂಗಳಲ್ಲಿ ಕೋವಿಡ್ ನೈನ್ಟೀನ್ಗಾಗಿ ಜಾಗತಿಕ ತುರ್ತು ಪರಿಸ್ಥಿತಿಯನ್ನು ಕೊನೆಗೊಳಿಸಲಾಯಿತು ಒಟ್ಟಿನಲ್ಲಿ ಕೋವಿಡ್ ಕೊರೋನಾದ ರೂಪಾಂತರ ಓಮಿಕ್ರಾನ್ ಸಾಕಷ್ಟು ಒಂದು ಗೊಂದಲವನ್ನು ಸೃಷ್ಟಿಸಿತು ಇದೀಗ ಏರೀಸ್ ಏರೀಸ್ ಅನ್ನೋ ಒಂದು ಮತ್ತೊಂದು ರೂಪಾಂತರ ಆದರೆ ಅಷ್ಟು ಡೇಂಜರ್ ಅಲ್ಲ ಬಟ್ ನೆಗ್ಲೆಕ್ಟ್ ಮಾಡೋಂಗಿಲ್ಲ ಅಂತ ಕೂಡ ವಿಶ್ವಸಂಸ್ಥೆ ಹೇಳಿದೆ ಇದೇ ಚೀನಾ ಇದೇ ಚೀನಾ ಚೀನಾದಿಂದ ಏನೆಲ್ಲ ಅವಾಂತರಗಳ ಕಾದಿದೆಯೋ ನೋಡಬೇಕು ಇದೇ ಹೊಸ ತಳಿ ಇ ಜಿ ಪಾಯಿಂಟ್ ಫೈ ಅಥವಾ ಏರಿಸ್ ಅಂತ ಕರೀಲಾಗ್ತಾಯಿದೆ ಒಟ್ನಲ್ಲಿ ಕೊರೋನಾ ಸ್ಟಾರ್ಟಿಂಗಲ್ಲಿ ಬಂದಾಗ ಹಿಂಗೆ ಏನೋ ಕೊರೋನಾ ಅಂತೆ ಚೀನಾದಲ್ಲೇನೋ ಬಂದೈತಂತೆ ವೈರಸ್ ಅಂತೆ ನಮ್ಮ ದೇಶಕ್ಕೂ ಬರ್ಬೋದಂತೆ ಇಡೀ ವಿಶ್ವಕ್ಕಾಗ್ಬೋದಂತೆ ಹರ್ಬೋದಂತೆ ಅಂತೆಕಂತೆ ನೋಡಿ 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 ನೋಡ್ತಿದ್ದಂಗೆ ಗೊತ್ತಿರೋರೆಲ್ಲ ಹೊರ್ಟು ಹೋಗ್ಬಿಟ್ರು ಅದು ಅನುಭವಿಸಿದವ್ರಿಗೆ ಮಾತ್ರ ಅದರ ವೇದನೆ ಗೊತ್ತಿರುತ್ತೆ ಕೆಲವರೇ ಜ್ವರ ಬಂತು ವೈದ್ಯಗರು ಅದೇನೋ ಯಾರು ಹೇಳ್ತಾರೆ ಡೋಲೋ ಸಿಕ್ಸ್ ಫಿಫ್ಟಿ ರಾಗಿ ಮುದ್ದೆನ ರಾಗಿ ಗಂಜಿನ ಹಾಗೆ ಬಟ್ ಅನುಭವಿಸಿದ್ರಿಗೆ ಅದರ ಪರಿಸ್ಥಿತಿ ಗೊತ್ತಿರುತ್ತೆ ಈಗ ಒಮಿಕ್ರಾನ್ ಬಳಿಕ ಮತ್ತೊಂದು ರೂಪಾಂತರ ತಳಿ ಬಟ್ ಕಡಿಮೆ ಆಗ್ತಿದೆ ಅಂತ ಒಂದಷ್ಟು ಜನ ಮತ್ತೊಂದು ಕಡೆ ವ್ಯಾಕ್ಸಿನೇಷನ್ ಬೈ ಎಲ್ಲ ಹಾರ್ಟ್ ಅಟ್ಯಾಕ್ ಅಂತ ಯಾಕೆಂದರೆ ವೈದ್ಯರೇ ಹೇಳ್ತಿರೋದು ವ್ಯಾಕ್ಸಿನ್ ಬಗ್ಗೆ ಆರೋಪಿಸುವಂತಿಲ್ಲ ಆದರೆ ಅದನ್ನು ತಡ್ಕೊಳ್ಳುವಂಥ ಕೆಪಾಸಿಟಿ ಎಲ್ಲ ಹೃದಯಗಳಿಗೂ ಇಲ್ಲ ಇದು